ನಮಸ್ತೆ ಗೆಳೆಯರೇ. ನೋಡಿ, ಮುಂಬೈಯಲ್ಲಿ ಭಾರತೀಯ ಸಂಸ್ಕೃತಿ, ಅದರಲ್ಲೂ ದಕ್ಷಿಣ ಭಾರತೀಯ ಸಂಸ್ಕೃತಿ, ಅದರಲ್ಲೂ ದಕ್ಷಿಣ ಕನ್ನಡದ ಸಂಸ್ಕೃತಿಯಲ್ಲಿ ಅತಿ ಸುಂದರವಾದಂತಹ ಮಹಿಷಮರ್ದಿನಿ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಮುಂಬೈಯಲ್ಲಿರೋದು. ಜಯರಾಜ್ ನಗರ ಅಂತ ಯೋಗಿ ನಗರದ ಪಕ್ಕದಲ್ಲಿ ಅಹೋರಾತ್ರನ ಅದೃಷ್ಟ 95ನೇ ಇಸ್ವಿ ಮುಂಬೈಗೆ ಬಂದಾಗಿಂದ ಈ ದೇವಸ್ಥಾನ ಕಟ್ಟಿರುವವರ ಸ್ನೇಹ ಎಲ್ಲ ದೊರಕಿದ್ದು. ತುಂಬ ಚೆನ್ನಾಗಿದೆ ದೇವಸ್ಥಾನ. ಅದನ್ನು ನೋಡೋಕ್ಕೆ ಎರಡು ಕಣ್ಣು ಸಾಲದು. ಆ ಸಂಸ್ಕೃತಿನ ಉಳಿಸ್ಕೊಂಡು ಬಂದಿದ್ದಾರೆ. ಇಲ್ಲಿದ್ದರೆ, ಇಲ್ಲಿ ಬಂದರೆ ಇಲ್ಲೇ ಇದ್ದುಬಿಡೋಣ ಅಂತ ಅನಿಸತ್ತೆ. ಇವತ್ತು ದೀಪೋತ್ಸವ, ಇಲ್ಲಿನ ಕನ್ನಡದವರು, ದಕ್ಷಿಣ ಕನ್ನಡದವರು, ದಕ್ಷಿಣ ಭಾರತದವರು, ಮತ್ತು ಕಾಸ್ಮೋಪಾಲಿಟಿನ್ ಸಿಟಿ ಆಗಿರುವಂಥ ಮುಂಬೈ ಎಲ್ಲರೂ ಒಪ್ಪಿಕೊಂಡಿರುವಂತಹ ದೇಗುಲ ಇದು. ಅಪ್ಪಿಕೊಂಡಿರುವಂತಹ ದೇಗುಲ. ದುರ್ಗಾ ಪರಮೇಶ್ವರಿ ರಾರಾಜಿಸುತ್ತಿದ್ದಾರೆ ನೋಡಿ, ಅತಿ ಸುಂದರ ತಾಯಿ. ಬ್ರಾಹ್ಮಿ, ಮಹೇಶ್ವರಿ, ಕೌಮಾರಿ, ವೈಷ್ಣವಿ, ವಾರಾಹಿ, ಇಂದ್ರಾಣಿ, ಚಾಮುಂಡಿ, ಶ್ರೀದೇವಿ, ಭೂದೇವಿ, ಪರ್ವತವರ್ಧಿನಿಯಾಗಿ, ಸಪ್ತ ಮಾತೃಕೆಯಾಗಿ ಗಣಪತಿಯೊಂದಿಗೆ ವಾಸಿಸುತ್ತಿದ್ದಾರೆ ಆ ದೇವಿ. ಗೋಪುರ ಕೂಡ ತುಂಬ ಚೆನ್ನಾಗಿದೆ. ಯಾವುದೇ ವಿಚಾರದಲ್ಲಿ ಕಾಂಪ್ರಮೈಸ್ ಆಗದೆ ಭಾರತೀಯ ವಾಸ್ತುಶಿಲ್ಪ, ಕಾಶ್ಯಪ ಶಿಲ್ಪಶಾಸ್ತ್ರ, ಮನುಷ್ಯಾಲಯ ಚಂದ್ರಿಕಾ ಎಲ್ಲವನ್ನು ಆಧರಿಸಿ ಕಟ್ಟಲಾಗಿದೆ. ಅತಿ ಸುಂದರ ದೇಗುಲ ನೋಡಿ. ದೀಪೋತ್ಸವ, ಎಲ್ಲ ಭಾಷೆಯ ಭಾರತದ ವಿವಿಧ ಪಂಥಗಳ ಜನ ಇಲ್ಲಿ ಭಕ್ತರು ಬರ್ತಾರೆ ನೋಡಿ. ನಮ್ಮ ಪುಟ್ಟ ಗಣಪತಿ ಹೊಯ್ಸಳ ಶೈಲಿಯಲ್ಲಿ ಮಾಡಲಾಗಿದೆ. ಎಷ್ಟು ಚೆನ್ನಾಗಿದೆ, ತುಂಬ ಸುಂದರ ಗಣಪತಿ. ಚಿಕ್ಕ ಚಿಕ್ಕ ಗರ್ಭಗೃಹ, ಮತ್ತೆ ನೋಡ್ತಾನೇ ಇರೋಣ ಅನ್ಸೋ ಹಾಗೆ ಆಗತ್ತೆ. ಈ ದೇಗುಲ ಅಹೋರಾತ್ರನಿಗೆ ಮೊದಲಿಂದ ತುಂಬ ಆರಂಭದಿಂದ ಪರಿಚಯದ ದೇಗುಲ. ನಮ್ಮ ದಕ್ಷಿಣ ಭಾರತದ ಕನ್ನಡದ ತುಂಬ ಪ್ರಖ್ಯಾತ ತಾರಾ ಜೋಡಿ, ತಾರಾನುರಾಧ, ಸಿನಿ ತಾರೆ ತಾರಾ, ಮತ್ತು ಅತ್ಯಂತ ಶ್ರೇಷ್ಠ ಛಾಯಾಗ್ರಾಹಕ ವೇಣು, ಇವರಿಬ್ಬರ ಮದುವೆ ಆದದ್ದು ಇದೇ ದೇಗುಲದಲ್ಲಿ. ಅಹೋರಾತ್ರನೇ ಅವತ್ತು ಎಲ್ಲ ಅವರಿಗೆ ಇಲ್ಲಿ ಅನುಕೂಲ ಮಾಡಿಕೊಟ್ಟಿದ್ದು. ಆ ನೆನಪು ಬರ್ತಾ ಇದೆ ಇಲ್ಲಿ ಬಂದಾಗ. ಇವತ್ತು ನಿಮಗೆ ತೋರಿಸ್ಬೇಕು ಅನ್ನಿಸ್ತು. ತುಂಬ ಚೆನ್ನಾಗಿದೆ ದೇಗುಲ. ರಕ್ತೇಶ್ವರಿಯ ಗೋಪುರ ನೋಡಿ, ಚೆನ್ನಾಗಿದೆ ಅದು. ಗೋಡು ಗೋಡು ಯಾವುದೇ ಹಳೇ ಕಾಲದ ಶೈಲಿಯಲ್ಲಿ ಕಟ್ಟಲಾಗಿದೆ. ಇಲ್ಲಿ ನೋಡಿ, ಆಂಜನೇಯ ದೇವರು ಅಷ್ಟ ಸಿದ್ಧಿಗಳನ್ನು ದುರ್ಗಾ ಪರಮೇಶ್ವರಿಯಿಂದ ಪಡೆದ ಆಂಜನೇಯ ದೇವರು. ಅಣಿಮ, ಗರಿಮ, ಮಹಿಮ, ಸಿದ್ಧಿ, ಮುಖ, ಅನೇಕ ಸಿದ್ಧಿಗಳು, 8 ಸಿದ್ಧಿಗಳನ್ನು ಅಧೀನ ಮಾಡಿಕೊಂಡ ಆಂಜನೇಯ ದೇವರು, ಹನುಮದೇವರು. ಎದುರು ಮುಖವಾಗಿ ಇರುವಂತಹ ಆಂಜನೇಯ ದೇವರು ಸ್ಪಷ್ಟವಾಗಿದೆ. ಇಲ್ಲಿ ನೋಡಿ, ರಕ್ತೇಶ್ವರಿ ದಕ್ಷಿಣ ಭಾರತದಲ್ಲಿ ನಮ್ಮ ಶಾಕ್ತ ಸಂಪ್ರದಾಯ ತುಂಬ ಚೆನ್ನಾಗಿ ಉಳಿಸ್ಕೊಂಬಂದಿದೆ. ದಶಮಹಾವಿದ್ಯೆ ಉಳಿಸ್ಕೊಂಬಂದಿದೆ. ಅದಕ್ಕೆ ಕಾರಣ ನಮ್ಮ ಜೋಗಿ ಪಂಥನೂ ಹೌದು. ಕದ್ರಿ ಮಂಜುನಾಥನ ಜೋಗಿ ಪಂಥ ಇದೆಯಲ್ಲ,
ನಮ್ಮ ಗೋರಖನಾಥ, ಗೋರಖಪುರದ ಗೋರಖನಾಥ, ಇವತ್ತು ಯಾರು ಯು ಪಿ ಸಿ ಎಮ್ ಆಗಿ ಇರುವಂತಹ ಅವರ ಪಂಥದ ದೆಸೆಯಿಂದ ಪರಶುರಾಮನ ಆಶೀರ್ವಾದದಿಂದ ಎಲ್ಲ ಭಾರತೀಯ ಹಿಂದೂ ಸಂಪ್ರದಾಯದ ಅಂದರೆ ಸನಾತನ ಧರ್ಮದ ಸಂಪ್ರದಾಯದ ಪರಿಶುದ್ಧವಾದ ಒಂದು ಪದ್ಧತಿಗಳನ್ನು ಉಳಿಸ್ಕೊಂಡು ಬಂದಿದೆ ದಕ್ಷಿಣ ಕನ್ನಡ ಸಂಸ್ಕೃತಿ. ಬಟ್ ಇಲ್ಲಿ ಎಲ್ಲರೂ ಬರೋದರಿಂದ ಎಲ್ಲ ರೀತಿಯ ಜನ ಬರ್ತಾರೆ. ಇಲ್ಲಿ ಈ ದೇಗುಲನ ನಿಮಗೆ ತೋರಿಸ್ಬೇಕು ಅನ್ನಿಸ್ತು. ಆ ಸ್ತಂಭಗಳು, ಇಲ್ಲಿನ ಪುರೋಹಿತರ ಸೌಜನ್ಯ ತುಂಬ ಚೆನ್ನಾಗಿದೆ. ತುಂಬ ಪ್ರೀತಿಯಿಂದ ಮಾತಾಡ್ತಾರೆ, ಯಾವುದೇ ಸ್ವತಂತ್ರಕ್ಕೆ ಅಡ್ಡಿ ಇಲ್ಲ. ಇಲ್ಲಿನ ಪುರೋಹಿತರು ತುಂಬ ಸೌಜನ್ಯ, ತುಂಬ ಬೈಯೋದಿಲ್ಲ, ಬೇರೆ ಎಲ್ಲ ಕಡೆ ಇದ್ದಂಗೆ ನೋಯಿಸೋದಿಲ್ಲ. ಮತ್ತು ಯಾವುದೇ ದೇಗುಲದಲ್ಲಿ ಈ ರೀತಿ ಫೋಟೋ ತೆಗಿಬೇಕು ಅಂದರೆ ತುಂಬ ಅಡ್ಡ ಪಡ್ತಾರೆ. ಅದು ಅಜ್ಞಾನದ ಸಂಕೇತ, ಪುರೋಹಿತರ ಅಜ್ಞಾನದ ಸಂಕೇತ. ಅದು ಫೋಟೋ ತೆಗೆದರೆ ದೇವರ ಶಕ್ತಿ ಹಾಳಾಗ್ಬಿಡುತ್ತೆ ಅನ್ನೋದು ಮೂರ್ಖತನ. ಅದು ಫೋಟೋ ತೆಗೆದರೆ ದೇವರ ಶಕ್ತಿ ಹಾಳಾಗೋದಾದರೆ ಫೋಟೋಗೆ ಪೂಜೆ ಮಾಡಬೇಕು. ನೋಡಿ ಇಲ್ಲಿ ಎಷ್ಟು ಸ್ವತಂತ್ರ ಇದೆ. ಪ್ರದಕ್ಷಿಣೆ ಮಾಡ್ತಾ ಇದ್ದೀವಿ ನಮ್ಮ ಜೊತೆ, ನೀವು ಕೂಡ ಈ ದೇವ್ರಿಗೆ. ತುಂಬ ಚೆನ್ನಾಗಿದೆ ದೇವರು. ಈ ಈ ಈ ದೇವಗುಲದ ಗರ್ಭಗುಡಿಗೆ ಈ ರೀತಿ ಮ್ಯಾಸನ್ರಿ ಇದೆಯಲ್ಲ, ಗ್ಯಾಪ್ ಮ್ಯಾಸನ್ರಿ ಅಂತಾರೆ. ಎಷ್ಟು ಚೆನ್ನಾಗಿದೆಯಲ್ಲ. ಯಾರು ಆ ಮನುಷ್ಯಾಲಯ ಚಂದ್ರಿಕದಲ್ಲಿ ನಾರದ, ಭಗೀರಥ, ವಸಿಷ್ಠ, ಅಂಗೀರಸ, ಅತ್ರಿ, ಪುಲಹ, ಪುಲಸ್ತ್ಯ, ಪುಲಹ, ಕ್ರತು ಮುಂತಾದ ಎಲ್ಲ ಋಷಿಮುನಿಗಳ ಒಂದು ಪದ್ಧತಿಯನ್ನು ಉಳಿಸ್ಕೊಂಡು ಬಂದಿದ್ದಾರೆ. ಅದೊಂದು ಖುಷಿ. ಇನ್ನೊಂದು ಸಲ ದೇವಿಯ ದರ್ಶನ ಮಾಡಿ ಈ ಲೈವ್ನ ಅಂತ್ಯ ಮಾಡೋಣ. ಬನ್ನಿ. ಧನ್ಯವಾದ. ಅಹೋರಾತ್ರ.